हाय फ्रेंड्स, वेलकम टू विजयलक्ष्मी किचन। नानिवत्तु निमगे एग् मसाले दोसे माडोदन्न तोरिस्तीनि। तुंबा चेन्नागिरुत्ते। मनेयल्लि दोसे इट्टिद्दाग ई रीति माड्कोट्रे मक्कळिगागलि दोड्डवरिगागलि तुंबाने इष्टपडुत्तारे। इदन्न माडो रीति नानीग तोरिस्तीनि। एग् मसाले दोसेगे बेकागिरुवंत पदार्थगळु दोसे हिट्टु। दोसे हिट्टु वारक्कोंदु एरडु सारि एल्लर मनेयल्लू दोसे इड्लि माडे माड्तारे। ಈ ರೀತಿ ದೋಸೆ ಇಟ್ಟಿದ್ದಾಗ ಈ ರೀತಿ ಎಗ್ ಮಸಾಲೆ ದೋಸೆ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ। ಮತ್ತೆ ಇದು ಲಂಚ್ ಬಾಕ್ಸ್ ಕೂಡನು ಹಾಕಿ ಕಳಿಸಬಹುದು, ತುಂಬ ಇಷ್ಟ ಪಟ್ಕೊಂಡು ತಿಂತಾರೆ। ಇದಕ್ಕೆ ದೋಸೆ ಇಟ್ಟು ಕ್ಯಾರೆಟ್ ತುರಿ, ಟೊಮ್ಯಾಟೊ, ಸಬ್ಸಿಗೆ ಸೊಪ್ಪು, ಮೊಟ್ಟೆ, ಈರುಳ್ಳಿ, ಖಾರದ ಪುಡಿ, ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟಿದ್ರೆ ಸಾಕು। ಸೂಪರಾದ ಮಸಾಲೆ ದೋಸೆ ರೆಡಿ ಆಗುತ್ತೆ। ಬನ್ನಿ ಎಗ್ ಮಸಾಲೆ ದೋಸೆ ಯಾವ ರೀತಿ ಮಾಡೋದಂತ ನನಗೆ ತೋರಿಸ್ತೀನಿ। ನೋಡಿ, ಹೆಂಚು ಸ್ವಲ್ಪ ಚೆನ್ನಾಗಿ ಕಾಯಬೇಕು। ನೋಡಿ, ಹೆಂಚು ಚೆನ್ನಾಗಿ ಕಾದಿದೆ। ಈಗ ದೋಸೆ ಇಟ್ಟಾಕ್ತೀನಿ। ಇದು ಸ್ವಲ್ಪ ದಪ್ಪನೇ ಇರಬೇಕು। ಹೆಂಚು ಚೆನ್ನಾಗಿ ಕಾದಿದ ಮೇಲೆ ಸಿಮ್ಮಲ್ಲಿ ಇಟ್ಬಿಡಬೇಕು। ಈಗ ಇದರ ಮೇಲೆ ಒಂದು ಎಗ್ ಹಾಕ್ತೀನಿ। ನೋಡಿ, ಎಗ್ ಹಾಕಿದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು। ಈಗ ಇದ್ರ ಮೇಲ್ಗಡೆ ಒಂದೊಂದೇ ಪದಾರ್ಥಗಳು ಹಾಕ್ತೀನಿ। ಮೊದಲಿಗೆ ಈರುಳ್ಳಿ, ಟೊಮಾಟೋ, ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ। ಮಕ್ಕಳಿಗೆ ಇದು ಪಿಜ್ಜಾ ಅಂದ್ಕೊಂಡೇ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ। ಈಗ ಕ್ಯಾರೆಟ್ ತುರಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಈಗ ಚಾಟ್ ಮಸಾಲ, ಸಬ್ಸಿಗೆ ಸೊಪ್ಪು, ಈಗ ಮೇಲ್ಗಡೆ ಎಣ್ಣೆ ಹಾಕಬೇಕು। ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು। ನೋಡಿ, ಈಗ ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಅದು ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕು। ನೋಡಿ, ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ। ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಸೈಡಲ್ಲಿ। ಇದನ್ನು ಹೀಗೆ ಬೇಕಂದರೆ ತಿನ್ಬೋದು, ಇಲ್ಲಾಂದರೆ ಟರ್ನ್ ಮಾಡಿಕೊಂಡು ಎರಡು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ। ನೋಡಿ, ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು। ಇದನ್ನು ನಾಲ್ಕು ಭಾಗ ಮಾಡಿ ಕಟ್ ಮಾಡಿ ಮಕ್ಕಳಿಗೆ ಬಾಕ್ಸ್ಗೆ ಹಾಕ್ಕೊಟ್ರೆ ತುಂಬ ಖುಷಿಯಿಂದ ಇದು ಪಿಜ್ಜಾ ಅಂದ್ಕೊಂಡೇ ತಿಂತಾರೆ, ದೋಸೆ ಅಂದ್ಕೊಂಡು ತಿನ್ನೋದಿಲ್ಲ। ಅಷ್ಟು ಟೇಸ್ಟಿಯಾಗಿರುತ್ತೆ, ಸೇಮ್ ಪಿಜ್ಜಾ ಥರನೇ ಇರುತ್ತೆ। ನೋಡಿ, ಇಷ್ಟ ಆದರೆ ಸಾಕು, ಇದು ಸೂಪರಾಗಿ ಬೆಂದಿದೆ। ಇವಾಗ ಇನ್ನೊಂದು ಹಾಕ್ತೀನಿ ನಾನು ಇದನ್ನು ತೆಗೆದುಬಿಟ್ಟು। ನೋಡಿ, ಇದಾಗಿದೆ। ನೋಡಿ, ಹೆಂಚೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸಾರಿ ಇನ್ನೊಂದು ಹಾಕ್ತಾಯಿದ್ದೀನಿ। ನೋಡಿ, ಈರುಳ್ಳಿ, ಟೊಮೊಟೊ, ಈಗ ಇದ್ರ ಮೇಲ್ಗಡೆ ನಾನು ಮೊಟ್ಟೆ ಹಾಕ್ತೀನಿ। ಇದು ಮೊಟ್ಟೆ ಸ್ಪ್ರೆಡ್ ಮಾಡೋದಿಲ್ಲ, ಹಾಗೆ ಮಾಡ್ತೀನಿ। ಇದೂ ಕೂಡ ತುಂಬ ಚೆನ್ನಾಗಿರುತ್ತೆ। ಈಗ ಇದ್ರ ಮೇಲ್ಗಡೆ ಕ್ಯಾರೆಟು, ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಕಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ತಕ್ಕಷ್ಟು ಖಾರ, ಎಷ್ಟು ಖಾರ ತಿಂತಾರೋ ನೋಡಿಕೊಂಡು ಖಾರ ಸೇರಿಸ್ಬೇಕು। ಮತ್ತು ಚಾಟ್ ಮಸಾಲ, ಮಕ್ಕಳಿಗೆಲ್ಲ ಚಾಟ್ ಮಸಾಲ ಅಂದರೆ ತುಂಬಾ ಇಷ್ಟಪಡ್ತು ತಿಂತಾರೆ। ಈಗ ಒಂದೆರಡು ನಿಮಿಷ ಅದು ಬೇಯಲಿ, ಸಿಮ್ಮಲ್ಲಿ ಇಟ್ಟಿರಬೇಕು। ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು। ತುಂಬ ಕಲರ್ಫುಲ್ಲಾಗಿ ತುಂಬ ಇಷ್ಟಪಟ್ಕೊಂಡು ತಿಂತಾರೆ, ನೋಡೋದಕ್ಕೆ ತುಂಬ ಸೂಪರಾಗಿದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ। ನೋಡಿ, ಕೆಲವರು ಆಫ್ ಬಾಯ್ಲ್ ತಿಂತಾರೆ, ಅಂಥವರು ಇದ್ದರೆ ಅಂದರೆ ಈ ರೀತಿ ಆಫ್ ಬಾಯ್ಲಲ್ಲೇ ಹೀಗೇ ಕೊಡ್ಬೋದು, ಇಲ್ಲ ಚೆನ್ನಾಗಿ ಬೇಯಬೇಕಂದ್ರೆ ಇದನ್ನು ಟರ್ನ್ ಮಾಡಿ ಕೊಡಬೇಕು। ಈಗ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು। ಇದು ಎಗ್ ಜೊತೆಯಲ್ಲಿ ಚೀಸ್ ಕೂಡ ಬೇಕಂದರೆ ಹಾಕ್ಕೊಬೋದು, ಅದು ಚೆನ್ನಾಗಿರುತ್ತೆ, ಪನ್ನೀರ್ ಕೂಡ ಹಾಕ್ಕೊಬೋದು। ನೋಡಿ, ಇದಾಗಿದೆ। ಈಗ ಒಲೆ ಆರಿಸ್ತೀನಿ, ಒಲೆ ಆರಿಸಿ ಇದನ್ನು ನಾಲ್ಕು ಪೀಸ್ ಈ ರೀತಿಯೇ ಮಾಡ್ಕೋಬೇಕು।
ತುಂಬ ಸೂಪರಾಗಿರುತ್ತೆ. ನೋಡಿ ಈ ರೀತಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ. ನೋಡಿ ಸೂಪರಾದ ಎಗ್ ಮಸಾಲೆ ದೋಸೆ ಸೂಪರಾಗಿ ಬಂದಿದೆ. ಈಗ ಇದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಒಂದು ಸಣ್ಣ ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾರೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ದೋಸೆ ಹಿಟ್ಟಿದ್ದಾಗ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಹೊಟ್ಟೆ ತುಂಬ ತಿಂತಾರೆ. ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.